ಇನ್ನು ನಿಪ್ಪಾಣಿಯಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಅವರು ಕೂಡ ಮತಯಾಚನೆಯನ್ನ ನಡೆಸಿದ್ದಾರೆ. ನಿಪ್ಪಾಣಿಯ ಭೀವಶಿ ಗ್ರಾಮದಲ್ಲಿ ಮತದಾರರ ಬಳಿ ತೆರಳಿ ಮತಯಾಚನೆಯನ್ನ ಮಾಡಿದ್ರು. ನಿಪ್ಪಾಣಿ ಜನತೆ ನನ್ನನ್ನ ಮನೆ ಮಗಳ ರೀತಿ ನೋಡ್ಕೊಳ್ತಿದ್ದಾರೆ. ಜನತೆಯ ಪ್ರೀತಿ ವಿಶ್ವಾಸದಿಂದ ನನ್ನನ್ನ ಗೆಲ್ಲಿಸೋದಂತೂ ನಿಶ್ಚಿತ. ನಿಪ್ಪಾಣಿ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿ ಅವರ ಪ್ರೀತಿಯನ್ನ ಮರುಪಾವತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕಳೆದ ಒಂದು ವಾರದಿಂದ ನಿಪ್ಪಾಣಿ ಮತಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರವನ್ನು ಸಚಿವೆ ಶಶಿಕಲಾ ಜೊಲ್ಲೆಯವರು ಮಾಡ್ತಿರುವಂಥದ್ದು, ಈಗಾಗಲೇ ಏನು ತಾವು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳ ಮೂಲಕ ಜನರಲ್ಲಿ ಮತಯಾಚನೆಯನ್ನು ಸಚಿವರು ಮಾಡ್ತಾಯಿದ್ದಾರೆ. ನಮ್ಮ ಜೊತೆಗೆ ಸಚಿವೆ ಶಶಿಕಲಾ ಜೊಲ್ಲೆಯವರಿದ್ದಾರೆ, ಅವರನ್ನೇ ಮಾತಾಡಿಸೋಣ. ಮೇಡಮ್, ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೀರಿ, ಅದರಲ್ಲೂ ಕೂಡ ತಾವು ಈ ಭಾಗದಲ್ಲಿ ಸಾಕಷ್ಟು ದೇವಾಲಯಗಳನ್ನು ಅಭಿವೃದ್ಧಿಪಡಿಸಿರುವಂಥದ್ದು, ಜನ ಹೇಗೆ ರಿಸ್ಪಾಂಡ್ ಮಾಡ್ತಾಯಿದ್ದಾರೆ, ಹೇಗೆ ಮತಯಾಚನೆ ನಡೆದಿದೆ? ಕಳೆದ 10 ವರ್ಷ ಅಂದರೆ 2 ಬಾರಿ ನನ್ನ ನಿಪ್ಪಾಣಿಯ ಜನತೆ ನನಗೆ ಆಶೀರ್ವಾದ ಮಾಡಿ ಈ ಭಾಗದ ಒಂದು ಅಭಿವೃದ್ಧಿ ಕಾರ್ಯ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಪ್ಪಾಣಿಯ ಮಗಳು ಅಂತಾನೆ ನನಗೆಲ್ಲರೂ ಕೂಡ ನೋಡ್ಕೋತಾರೆ. ಅದೇ ರೀತಿಯಾಗಿ ಒಬ್ಬರ ಮನೆಯಲ್ಲಿ ತವರು, ಅದೇ ರೀತಿ ಅವರು ನನ್ನಂತಹ ಗೆಲ್ಲಿಸಿದ್ದಕ್ಕೆ ನಾನು ಈ ಅಭಿವೃದ್ಧಿ ಕಾರ್ಯಗಳ ಮುಖಾಂತರ ಅವರಿಗೆ ನಾನು ಮರುಪಾವತಿಯಾಗಿ ಆ ಕಾರ್ಯಗಳನ್ನು ಮಾಡ್ತಾ ಇದ್ದೀನಿ. ನಿಪ್ಪಾಣಿ ಕ್ಷೇತ್ರದಲ್ಲಿ 10 ವರ್ಷಗಳಲ್ಲಿ ಸುಮಾರು ಎಲ್ಲ ಕ್ಷೇತ್ರಗಳಲ್ಲಿ, ಅದು ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಲಿಫ್ಟ್ ಇರಿಗೇಷನ್ ಇರ್ಬೋದು, ಅಥವಾ ಕೆರೆ ತುಂಬುವಂಥದ್ದು ಇರ್ಬೋದು, ಇನ್ನುಳಿದಂಥ ಕುಡಿಯೋ ನೀರಿನ ಜಲಜೀವನ್ ಮಿಷನ್ ಮುಖಾಂತರ ಇರ್ಬೋದು, ಮತ್ತು ಹೆಣ್ಣು ಮಕ್ಕಳಿಗೆ ಒಂದು ಉದ್ಯೋಗಾವಕಾಶವನ್ನು ಕೊಡುವಂಥದ್ದು ಇರ್ಬೋದು. ಯಾಕಂದರೆ ಈಗಾಗಲೇ ನಾನು ನನ್ನ ನಿಪ್ಪಾಣಿ ನಗರದಲ್ಲಿ ನಿಪ್ಪಾಣಿ ಮತಕ್ಷೇತ್ರದಲ್ಲಿ ಸುಮಾರು 80 ಸ್ವಸಹಾಯ ಸಂಘಗಳು 10 ಲಕ್ಷ ಮಷಿನ್ಗಳನ್ನು ತಂದು ಅದರಿಂದ ಉತ್ಪನ್ನಗಳನ್ನು ತಯಾರು ಮಾಡ್ತಾ ಇದ್ದಾರೆ, ಮತ್ತು ಸರ್ಕಾರದ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡಿದ್ದೀನಿ. ಅಷ್ಟೇ ಅಲ್ಲ, ನಮ್ಮ ಜೊಲೆ ಗ್ರೂಪ್ನಿಂದ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥ ಕಾರ್ಯ, ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ಗಳನ್ನು ಕೂಡ ಇಲ್ಲಿ ಕಂಡಕ್ಟ್ ಮಾಡಿ ಮಕ್ಕಳಿಗೆ ಒಂದು ಆಟದಲ್ಲೂ ಕೂಡ ಅಭಿರುಚಿ ಬರುವಂಥ ಕಾರ್ಯಗಳನ್ನು ಮಾಡಿದ್ದೀವಿ. ಓವರ್ಆಲ್ ಎಲ್ಲ ರೀತಿಯ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಇಟ್ಟುಕೊಂಡು ನಾನು ಜನತೆ ಹತ್ರ ಹೋದಾಗ ಅವರಿಂದ ಭಾಳ ಒಳ್ಳೆ ರೆಸ್ಪಾನ್ಸ್ ನಂಗೆ ಬರ್ತಾ ಇದೆ. ಅಭಿವೃದ್ಧಿ ಕಾರ್ಯಗಳನ್ನು ಇಟ್ಕೊಂಡು ಜನ ನನ್ನನ್ನು ಗೆಲ್ಲಿಸೇ ಗೆಲ್ಲಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಪ್ರಮುಖವಾಗಿ ಕ್ಷೇತ್ರದಲ್ಲಿ ಸಾಕಷ್ಟು ಯುವಕರು ತಮ್ಮ ಜೊತೆಗೆ ಬರ್ತಾ ಇದ್ದಾರೆ, ಸಾಕಷ್ಟು ಪಕ್ಷಗಳನ್ನು ತೊಳೆದು ದಿನನಿತ್ಯ ಅಂದರೆ ಯುವಕರನ್ನು ತಮ್ಮ ಪಕ್ಷಕ್ಕೆ ಸೇರ್ಪಡವೇ ಆಗ್ತದೆ. ಹೇಗಿದೆ ಯುವಕರ ಸ್ಪಂದನೆ ಹೇಗಿದೆ ಅಂತ? ಇವತ್ತಿನ ದಿನಮಾನಗಳಲ್ಲಿ ಜಾಸ್ತಿ ಯುವಕರು ವ್ಯಸನಾಧೀನರಾಗ್ತಾ ಇರೋದನ್ನು ನಾವೆಲ್ಲ ಕಡೆ ನೋಡ್ತಾ ಇದ್ದೀವಿ. ಬಟ್ ನಾವು ಇವತ್ತು ಆ ಯುವಕರ ಕೈಗೆ ಉದ್ಯೋಗಾವಕಾಶವನ್ನು ಕೊಡುವಂಥ ಒಂದು ಕೆಲಸ ಮಾಡಿದ್ದೀವಿ. ಯುವಕರಿಗೆ ಒಂದು ಸನ್ಮಾರ್ಗದಲ್ಲಿ ನಡೆಯುವಂಥ, ಅವರಿಗೆ ಆಧ್ಯಾತ್ಮಿಕವಾಗಿ ನಾವು ಹನುಮ ಮಾಲೆಗಳನ್ನು ಹಾಕೋದ್ರ ಮೂಲಕ ಆಧ್ಯಾತ್ಮಿಕವಾಗಿ ಅವರನ್ನು ಎಲ್ಲ ರೀತಿಯ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಮತ್ತು ನನ್ನ ಈ ನಿಪ್ಪಾಣಿ ಕ್ಷೇತ್ರ ಕುಸ್ತಿ ಮತ್ತು ಕಬಡ್ಡಿಗೆ ಹೆಸರಾದಂಥ ಒಂದು ಕ್ಷೇತ್ರ ಇದು. ಹಾಗಾಗಿ ನ್ಯಾಷನಲ್ ಲೆವೆಲ್ ಕುಸ್ತಿ ಸ್ಪರ್ಧೆಗಳನ್ನು, ನ್ಯಾಷನಲ್ ಲೆವೆಲ್ ಆಲ್ ಇಂಡಿಯಾ ಕಬಡ್ಡಿ ಟೂರ್ನಮೆಂಟನ್ನು ಇಂಥ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇರುವಂಥ ಯುವಕರು ಕೂಡ ಇವತ್ತು ನಾವು ಕೂಡ ನ್ಯಾಷನಲ್ ಪ್ಲೇಯರ್ಸ್ ಆಗಬೇಕು ಅನ್ನೋವಂಥ ಆಶಯನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಒಂದು ಆಧ್ಯಾತ್ಮಿಕವಾಗಿ ಮತ್ತು ಅವರಿಗೆ ಸಂಸ್ಕಾರವನ್ನು ಕೊಡುವಂಥ, ನಮ್ಮ ದೇಶದ ಇತಿಹಾಸವನ್ನು ತಿಳಿಸ್ತಕ್ಕಂಥ ಮತ್ತು ಅವರಿಗೆ ಉದ್ಯೋಗಾವಕಾಶವನ್ನು ನೀಡತಕ್ಕಂಥ ಕಾರ್ಯ ಇವತ್ತು ನಾವು ಮಾಡ್ತಾ ಇರೋದ್ರಿಂದ ಯುವಕರ ತಂಡ ದಿನಾಲೂ ಕೂಡ ಬಂದು ನಮ್ಮ ಕಡೆ ಸೇರ್ಪಡೆ ಆಗ್ತಾ ಇದ್ದಾರೆ. ಹೇಗಿದೆ ಕ್ಷೇತ್ರದಲ್ಲಿ ಪ್ರಚಾರ ಮತ್ತು ಜನಸ್ಪಂದನೆ ಹೇಗಿದೆ ಅಂತ ಮೇಡಮ್, BJP ಪಕ್ಷದ ಪರವಾಗಿ ತಾವು ಮಾಡಿರೋ ಅಭಿವೃದ್ಧಿ ಕೆಲಸದ ಪರವಾಗಿ? ಭಾಳ ಒಳ್ಳೆ ರೀತಿಯಿಂದ ಜನಸ್ಪಂದನ ಇದೆ. ಯಾಕಂದರೆ ದಿನಾಲೂ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ನಾನು ಪ್ರಚಾರ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಒಂದು ಉತ್ಸ್ಫೂರ್ತತೆಯಿಂದ ನನ್ನ ಹತ್ರ ಬಂದು ಮಾತಾಡ್ತಾರೆ, ಪ್ರೀತಿಯಿಂದ ಹೇಳ್ತಾರೆ, ನೀವು ಗಾಬರಿ ಪಡಬೇಡ್ರಿ, ನಾವು ನಿಮ್ಮ ಜೊತೆಗಿದ್ದೀವಿ, ನೀವು ನಮ್ಮ ಮನೆ ಮಗಳು, ನಮ್ಮ ಅಭಿವೃದ್ಧಿಯನ್ನು ಮಾಡಿದ್ದೀರಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ಭಾಳ ಒಳ್ಳೆ ರೆಸ್ಪಾನ್ಸ್ ಇದೆ. ಮತ್ತು ಸುಮಾರು 50,000ಕ್ಕಿಂತ ಹೆಚ್ಚು ಲೀಡಿಂದ ನಾನು ಬರ್ತೀನಿ ಅಂತಕ್ಕಂಥ ಒಂದು ವಿಶ್ವಾಸ ಇದೆ. ಇದಿಷ್ಟು ಸಚಿವೆ ಶಶಿಕಲಾ ಜೊಲ್ಲೆಯವರು ಮತ್ತು ಸುಮಾರು 50,000 ಹೆಚ್ಚಿನ ಮತಗಳ ಅಂತರದಿಂದ ನಾನು ಗೆಲ್ತೀನಿ ಅನ್ನೋ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾಮನ್ ಸಚಿನ್ ಜೊತೆ ಚೇತನ್, ಪಬ್ಲಿಕ್ TV ಚಿಕ್ಕೋಡಿ.